Hello students, welcome to RHchemistry. So very important update from KEA. ಇದು ನಿನ್ನೆ ಬಂದಿರುವಂಥದ್ದು. ಸೊ ಇಲ್ಲಿ ರಾಜ್ಯಾದ್ಯಂತ ಅತಿವೃಷ್ಟಿಯಾಗುತ್ತಿರುವ ಕಾರಣ ಅಂದರೆ ಬಹಳಷ್ಟು ಕಡೆ ಕರೆಂಟ್ ಇಲ್ಲದೆ ಇರೋದರಿಂದ, ಸೊ ಅಂದರೆ ಬಹಳಷ್ಟು ಮಳೆ ಆಗ್ತಾ ಇರೋದರಿಂದ ಕರೆಂಟಿನ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಕರೆಂಟ್ ಇಲ್ಲದೆ ಇರೋದರಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಅನ್ನೋದಕ್ಕೆ ಸೊ ಈಗ KEA ಅವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇದಾಗಿ ಯಾರ್ಯಾರು ಶಾಲಾ ವ್ಯಾಸಂಗ ವಿವರಗಳು, ಶಾಲಾ ವ್ಯಾಸಂಗ ವಿವರಗಳು ಅಂತ ಅಂದರೆ, ಸೊ ಯಾರ್ಯಾರ ಸ್ಟಡಿ ಡೀಟೇಲ್ಸ್ ರಾಂಗ್ ಆಗಿದೆ ಅಥವಾ ಇನ್ಕಂಪ್ಲೀಟ್ ಆಗಿದೆ ಅಂಥವರಿಗೆ ನೋಡಿ, ಸ್ಕೂಲ್ ಕಾಲೇಜಿನ ವಿಳಾಸ ತಪ್ಪಾಗಿದ್ದಲ್ಲಿ 1ನೇ ತಾರೀಕಿನಿಂದ ಅಂದರೆ ನಿನ್ನೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೆ, ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ರಾತ್ರಿ 10 ಗಂಟೆಯಿಂದ ನಾಳೆ ಬೆಳಗ್ಗೆ 8 ಗಂಟೆ, ಮತ್ತು ನಾಳೆ ರಾತ್ರಿ 8 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 8 ಗಂಟೆ, ಅಂದರೆ ನಾಳೆ ರಾತ್ರಿ 10 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 8 ಗಂಟೆ, ಈ ರೀತಿಯಾಗಿ ಸೊ 10 ಗಂಟೆಯಿಂದ 8 ಗಂಟೆಯವರೆಗೆ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಭಾನುವಾರ ಏನಿರ್ತದೆ ಅದು ಸಂಪೂರ್ಣ ದಿನ ನೀವು ಇದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಸೊ ಇದು ಯಾರಿಗೆ ಅಂತಂದರೆ, ಇದುವರೆಗೂ ಶಾಲಾ ದಾಖಲೆಗಳು ಪರಿಶೀಲನೆ ಆಗದೇ ಇರುವವರಿಗೆ ಮಾತ್ರ, ಅಂದರೆ ಯಾರ್ಯಾರ್ದು ಸ್ಟಡಿ ಡೀಟೇಲ್ಸ್, ಸ್ಕೂಲ್ ಡೀಟೇಲ್ಸ್ ಬಿ ಯು ಆಫೀಸಲ್ಲಿ ರಿಜೆಕ್ಟ್ ಆಗಿದೆ ಅಂಥವರಿಗೆ ಇದು ಒಂದು ಅವಕಾಶ. ಎರಡನೇದಾಗಿ, ಸೊ ಭಾಳ ಜನ ವಿದ್ಯಾರ್ಥಿಗಳು ಶಾಲಾ ವಿವರಗಳನ್ನು ಪೂರ್ಣ ಮಾಡದೇನೆ ಅಲ್ಲಲ್ಲಿ ತಾಲೂಕು ಇರ್ಬೋದು ಜಿಲ್ಲಾ ವಿವರಗಳನ್ನು ನೀಡಿರೋದಿಲ್ಲ. ಅಂಥವರಿಗೆ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ದಾಖಲಾತಿ ಪರಿಶೀಲನೆ ವೇಳೆ ಏನಿರ್ತದೆ ಆಯಾ ಬಿ ಒ ಆಫೀಸಿನಲ್ಲೇ ಅದನ್ನು ಮಾಡೋದಕ್ಕೆ ಬಿಡ್ತಾರೆ. ಇದು ಕೂಡ ಇದುವರೆಗೆ ಶಾಲಾ ದಾಖಲೆ ಪರಿಶೀಲನೆ ಆಗದೇ ಇರುವವರಿಗೆ ಮಾತ್ರ, ಅಂದರೆ ಯಾರ್ಯಾರ್ದು ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿಲ್ಲ ಅಂಥವರಿಗೆ ಮಾತ್ರ. ಅಂದರೆ ಇದನ್ನು ನೀವು ಆನ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಆ ಬಿ ಇ ಆಫೀಸಿಗೆ ಹೋದಾಗ ಅವರೇ ಇದನ್ನು ಮಾಡಿಕೊಡ್ತಾರೆ. ಸೊ ನಿಮ್ಮ ಎಲ್ಲ ನೀವು ಸ್ಟಡಿ ಡೀಟೇಲ್ಸನ್ನು, ಸ್ಟಡಿ ಸರ್ಟಿಫಿಕೇಟ್ಸ್ಗಳನ್ನ ನೀವು ತೊಗೊಂಡು ಹೋಗಬೇಕು. ಮೂರನೇದಾಗಿ, 1 ಅಥವಾ 2 ವರ್ಷಗಳ ಶಾಲಾ ವಿವರಗಳನ್ನ ತಪ್ಪಾಗಿ ನಮೂದಿಸಿದ್ದಾಗಿದ್ದರೆ, ಅಂದರೆ ಇದು ಯಾರ್ಯಾರಿಗೆ ಅಂತ ಅಂದರೆ, ಯಾರ್ಯಾರ 7 ವರ್ಷ ಪೂರೈಕೆಗೆ ಅವಧಿ ಕೊರತೆ ಬರ್ತಾ ಇದೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ 6 ಇಯರ್ಸ್ ವೆರಿಫೈಡ್ ಆಗಿದೆ, 1 ವರ್ಷ ನಿಮಗೆ ಬೇಕಾಗಿದೆ, ಅಂಥವರ 1 ಅಥವಾ 2 ವರ್ಷಗಳ ಶಾಲಾ ವಿವರಗಳ ಸ್ಕೂಲ್ ಡೀಟೇಲ್ಸ್ ತಪ್ಪಾಗಿರ್ತದೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 8ನೇ ತಾರೀಕಿನ ನಂತರ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಅಂದರೆ ಯಾರ್ಯಾರದ್ದಾದರೂ ಇನ್ಕಂಪ್ಲೀಟ್ ಆಗಿದ್ದರೆ, ಈಗ 7 ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ, ನೀವು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಅದು ಆಗಿಲ್ಲ ಅಂದರೆ ಮಾತ್ರ 8ನೇ ತಾರೀಕಿನ ನಂತರ ಅವಕಾಶವನ್ನು ಮಾಡಿಕೊಡ್ತಾರೆ. ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ನಂಬರ್ನ ತಿದ್ದುಪಡಿ ಮಾಡೋದಕ್ಕೆ, ಸೊ ಇದಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. 4ನೇ ತಾರೀಕಿನಿಂದ ಬೆಳಗ್ಗೆ 8 ಗಂಟೆಯಿಂದ 5ನೇ ತಾರೀಕು ಸಂಜೆ 5 ಗಂಟೆಯವರೆಗೆ, ಸೊ ಯಾರ್ಯಾರ RD ನಂಬರ್ ರಾಂಗ್ ಆಗಿದೆ ಅಂಥವರಿಗೆ ಇನ್ನೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಇದು ಯಾರಿಗೆ ಅಂತಂದರೆ, ಆನ್ಲೈನ್ ದಾಖಲಾತಿ ಪರಿಶೀಲನೆಯಲ್ಲಿ ನೀವೀಗ ಲಾಗಿನ್ ಆಗಿ ನೋಡಿದಾಗ ನಿಮಗೆ ಸೊ RD ನಂಬರ್ ನಾಟ್ ವೇರಿಫೈಡ್ ಅಂತ ಬಂದರೆ, ಅದು 371J ಇರ್ಬೋದು, ಸೊ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು. ಸೊ ಇದೇನಾದರೂ ನಿಮ್ಮದು ರಿಜೆಕ್ಟೆಡ್ ಅಂತ ಬಂದರೆ, ನಾಟ್ ವೇರಿಫೈಡ್ ಅಂತ ಬಂದಿದ್ದರೆ, ನೀವು ಮತ್ತೊಂದು ಸಾರಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ನಂಬರ್ನ ಹಾಕಿ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಅದು 4ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 4 ರೀತಿಯ ಇಂಪಾರ್ಟೆಂಟ್ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಮೊದಲನೇದಾಗಿ, ಶಾಲಾ ವ್ಯಾಸಂಗ ವಿವರಗಳನ್ನು 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ಪ್ರತಿದಿನ ರಾತ್ರಿ 10 ಗಂಟೆಯಿಂದ ನೆಕ್ಸ್ಟ್ ಡೇ 8 ಗಂಟೆವರೆಗೂ ಮಾಡ್ಕೊಳ್ಬೋದು. ಯಾರ್ಯಾರದು ವೆರಿಫೈ ಆಗಿಲ್ಲ, ಸ್ಕೂಲ್ ಡೀಟೇಲ್ಸ್ ವೆರಿಫೈ ಆಗಿಲ್ಲ BU ಆಫೀಸಲ್ಲಿ ಅವ್ರದ್ದು. ಎರಡನೇದಾಗಿ, ಶಾಲಾ ವಿವರಗಳನ್ನು ಪೂರ್ಣವಾಗಿ ಭರ್ತಿ ಮಾಡದೇ ಇರುವಂಥದ್ದು, ಅಂದರೆ ಬ್ಲ್ಯಾಂಕ್ ಏನಾದರೂ ಬಿಟ್ಟಿದ್ದರೆ, ಸೊ ಅಂಥವರಿಗೆ BU ಆಫೀಸಲ್ಲಿ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇದುವರೆಗೆ ಮತ್ತೆ ಇದು ಕೂಡ ಯಾರ್ಯಾರದ್ದು ಇನ್ನೂ ದಾಖಲೆ ವೆರಿಫೈ ಆಗಿಲ್ಲ ಅವ್ರದ್ದು. ಮೂರನೇದಾಗಿ, 1 ಅಥವಾ 2 ವರ್ಷ ಏನಾದರೂ ಬಿಟ್ಟು ಹೋಗಿದ್ದರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಯಾರಿಗೆ ಅಂದರೆ, ಯಾರದ್ದು 7 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂಥವ್ರದ್ದು ಮಾತ್ರ. ಆಲ್ರೆಡಿ ನೀವು 7 ವರ್ಷ ಮಾಡಿಬಿಟ್ಟಿದ್ದೀರಿ ಅಂದರೆ 7 ವರ್ಷದಂತೂ ವೆರಿಫೈ ಆಗಿಬಿಟ್ಟಿದ್ದೆ, ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು RD ನಂಬರ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೂ ಟೈಮನ್ನು ಕೊಟ್ಟಿದ್ದಾರೆ. ಸೊ 4ನೇ ತಾರೀಕಿನಿಂದ 5ನೇ ತಾರೀಕು ಸಂಜೆ 5 ಗಂಟೆವರೆಗೆ ಯಾರ್ಯಾರದ್ದು ನಾಟ್ ವೆರಿಫೈಡ್ ಅಂತ ಬಂದಿದೆ ಅವರಿಗೆ. ಸೊ ಇದೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.